ಧರೆಗಳಿದ ಮಾರುತಿ ಅಧ್ಯಾಯ 23 ಪಾವಕ್ಕಿ ಅನ್ನದಿಂದ ಸಪ್ತ ಋಷಿಗಳನ್ನು ಸಂತೃಪ್ತಿಗೊಳಿಸಿದ ಸದ್ಗುರು ಒಂದು ಜೀವವು ಇನ್ನೊಂದು ಜೀವವನ್ನು ಪ್ರೀತಿಸುವುದು ಬಂಧನವಲ್ಲ ಒಂದು ಜೀವದಲ್ಲಿ ಇನ್ನೊಂದು ಬೆರೆತಾಗ ಅದು ಪೂರ್ಣವಾಗುತ್ತದೆ ಪ್ರತಿಯೊಂದು ಜೀವಿಯು ತನ್ನಂತೆಯೇ ಎಂದು ಭಾವಿಸುವಾತನು ಸದಾ ಸಮತ್ವ ಭಾವದಿಂದ ವರ್ತಿಸುತ್ತಾನೆ ಇಂತಹವನಿಗೆ ಏನನ್ನು ಬೇಕಾದರೂ ಸೃಷ್ಟಿಸಬಲ್ಲ ಲಯವಾಗಿಸಬಲ್ಲ ಶಕ್ತಿ ಇರುತ್ತದೆ ಇದು ಬಹು ಹಿಂದಿನ ಘಟನೆ ಆಗತಾನೆ ಸದ್ಗುರುಗಳ ಮೇಲೆ ಆಂಜನೇಯನ ಆವಾಹನೆಯಾಗುತ್ತಿದ್ದ ಸಂದರ್ಭ ಆಗ ಸದ್ಗುರುಗಳ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಯೋಚಿಸುವಂತಹ ಕಾಲ ಹಾಸಲಿದ್ದರೆ ಹೊಚ್ಚಲು ಇಲ್ಲ ಹೊಚ್ಚಲು ಇದ್ದರೆ ಉಡಲು ಇಲ್ಲ ಎನ್ನುವಂತಿತ್ತು ಈಗಿದ್ದಾಗ್ಯೂ ಅವರ ಮನೆಯವರೆಂದು ಹಸಿದವರಿಗೆ ಊಟ ನೀಡದೆ ಇರುತ್ತಿರಲಿಲ್ಲ ಒಮ್ಮೆ ಅತ್ತಿಗೆ ಕಮಲಮ್ಮನವರು ಅಡಿಗೆ ಮಾಡಿ ಎಲ್ಲರಿಗೂ ಊಟಕ್ಕಿಟ್ಟು ತಾವು ಊಟ ಮುಗಿಸಿಕೊಂಡು ಬಾಲಕ ರಘುವಿನೊಂದಿಗೆ ತೋಟಕ್ಕೆ ಬಟ್ಟೆ ಒಗೆಯುವ ಸಲುವಾಗಿ ಹೋಗಿದ್ದರು ಬಟ್ಟೆ ಒದ್ದೆ ಮಾಡುತ್ತಿರುವ ವೇಳೆಗೆ ಗುರುಗಳು ಲೂನಾದಲ್ಲಿ ಬಂದು ಅತ್ತಿಗಮ್ಮ ಮನೆಗೆ 7 ಜನ ಸಾಧುಗಳು ಬಂದಿರುತ್ತಾರೆ ಹಸಿವಾಗಿದೆಯಂತೆ ಅವರಿಗೆ ಊಟ ಬಡಿಸಬೇಕು ಬೇಗ ಬನ್ನಿ ಎಂದರು ಬಟ್ಟೆ ತೊಳೆಯುವ ಕೆಲಸವನ್ನು ಕೈಬಿಟ್ಟು ಗುರುಗಳಿಗೆ ತಾವು ಹಿಂದೆಯೇ ಬರುವುದಾಗಿ ತಿಳಿಸಿ ದಾಪುಗಾಲು ಹಾಕಿಕೊಂಡು ರಘುವಿನೊಂದಿಗೆ ಮನೆಗೆ ಹಿಂತಿರುಗಿದರು ಅತ್ತಿಗೆ ಮನೆಗೆ ಹಿಂತಿರುಗುವ ವೇಳೆಗೆ ಗುರುಗಳು ಬಾಳೆ ಎಲೆ ತಂದಿತ್ತು ಬೇಗನೆ ಊಟಕ್ಕೆ ಬಡಿಸಿ ಎಂದರು ಆ ಸಾಧುಗಳ ನಿಲುವನ್ನು ನೋಡಿದರೆ ಎಲ್ಲರಲ್ಲೂ ಭಕ್ತಿಭಾವ ಉಕ್ಕುವಂತಿತ್ತು ಗುರುಗಳೇ ಅವರೆಲ್ಲರ ಪಾದ ತೊಳೆದು ಮನೆಯೊಳಗೆ ಕರೆತಂದು ಇದ್ದ ಚಿಕ್ಕ ಮನೆಯಲ್ಲಿಯೇ ಜಾಗ ಮಾಡಿ 7 ಜನರಿಗೆ ಕೂರಿಸಿ ಎಲ್ಲರ ಮುಂದೆ ನೀರು ಹಾಕಿ ಬಾಳೆ ಎಲೆ ಇಟ್ಟರು ಅತ್ತಿಗಮ್ಮ ಬೇಗನೆ ಬಡಿಸಿ ಎಂದು ಕೂಗಿದರು ಅತ್ತಿಗೆ ಹೊರಬರದಿದ್ದನ್ನು ಗಮನಿಸಿದ ಗುರುಗಳು ಏನೆಂದು ವಿಚಾರಿಸಲು ಒಳಗೆ ಹೋದಾಗ ಅಲ್ಲಿ ಪಾವಕ್ಕಿಯಷ್ಟು ಅನ್ನವಿದೆ ಒಬ್ಬರಿಗೆ ಬಡಿಸುವಷ್ಟು ಸಾಂಬಾರಿದೆ ವಿಚಾರವನ್ನು ಗುರುಗಳಿಗೆ ತಿಳಿಸಿದ ಅತ್ತಿಗೆಯವರು ಬಿಂದಣ್ಣ 10 ನಿಮಿಷದಲ್ಲಿ ಎಲ್ಲ ಮಾಡಿಬಿಡುತ್ತೇನೆ ಎಂದಾಗ ಗುರುಗಳು ತಮ್ಮ ಕೆಂಪು ವಸ್ತ್ರವನ್ನು ಆ ಅಡಿಗೆ ಮೇಲೆ ಹೊದಿಸಿ ಅದನ್ನು ತೆಗೆಯದೆ ನಿರ್ವಂಚನೆಯಿಂದ ಬಡಿಸಲು ಆಜ್ಞಾಪಿಸಿದರು ಗುರುಗಳ ಮಾತಿನಲ್ಲಿ ಶ್ರದ್ಧಾಭಕ್ತಿಯಿಂದ ಅತ್ತಿಗೆ ಸಾಧುಗಳಿಗೆ ಆನಂದವಾಗುವಂತೆ ಎಲೆ ತುಂಬ ಬಡಿಸಿದರು ಅವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಆ ದಿನ ಅರಸೀಕೆರೆ ಶೆಟ್ಟರು ಬೆಳಗ್ಗೆ ಬಂದು ಗುರುಗಳಿಗಿತ್ತಿದ್ದ 500 ರೋ ಹಾಗೂ ಬಾಳೆಹಣ್ಣಿನ ಗೊನೆಯನ್ನು ಮೂಲೆಯಿಂದ ತೆಗೆದು ತಂದು ಅವರಿಗೆ ಸುಲಿದು ಸುಲಿದು ಬಾಳೆಹಣ್ಣು ತಿನ್ನಿಸಿದರು ಎಲ್ಲವನ್ನು ತಿಂದು ಸಂತೃಪ್ತಿಗೊಂಡ ಆ ಸಾಧುಗಳು ಬಹುದಿನದ ನಂತರ ಇಂತಹ ಸುಭೋಜನ ದೊರೆಯಿತು ಎಂದರು ಗುರುಗಳು ಆ ಶೆಟ್ಟರಿತ್ತಿದ್ದ 500 ರೋಗೆ 200 ರೋ ಸೇರಿಸಿ ಎಲ್ಲ 7 ಜನರಿಗೂ 100 ರೋ ದಕ್ಷಿಣೆ ಇತ್ತು ಫಲ ಸಮರ್ಪಿಸಿದರು ಅವರೆಲ್ಲರೂ ಆನಂದದಿಂದ ಆಶೀರ್ವಾದ ಮಾಡಿ ಹೊರಗೆ ನಡೆದು ಮಾಯವಾದರು ಇತ್ತ ಗುರುಗಳು ಅತ್ತಿಗಮ್ಮ ಅವರೆಲ್ಲ ಸಪ್ತರ್ಷಿಗಳು ಸಾಧು ವೇಷದಲ್ಲಿ ಬಂದಿದ್ದರು ಎಲ್ಲಿ ಆ ಶೇಷಪ್ರಸಾದ ಕೊಡಿ ಎಂದು ಉಣಬಡಿಸಿ ಉಳಿದ ಆ ಅನ್ನ ಸಾಂಬಾರ್ ಬಾಳೆಹಣ್ಣು ಮೊಸರು ಎಲ್ಲ ಹಾಕಿ ಒಟ್ಟಿಗೆ ಮಿದ್ದು ಕಲಿಸಿ ಎಲ್ಲರಿಗೂ ಒಂದೊಂದು ತುತ್ತು ಕೊಟ್ಟರು ಅಂತಹ ರುಚಿಯಾದ ಅಡುಗೆಯನ್ನು ನಾನಿದುವರೆಗೂ ತಿಂದಿಲ್ಲವೆಂದು ರಗಣ್ಣ ಜ್ಞಾಪಿಸಿಕೊಳ್ಳುತ್ತಾನೆ ಈ ಘಟನೆಯನ್ನು ಕೇಳಿದಾಗ ನನಗೆ ರಾಮನಾಮವೇ ನಾಮ ಸೋಮಶಂಕರ ಗುರು ಆ ಮಹಾರುದ್ರ ಆದಿದೈವ ಜಗದೊಳಗೆ ಭೀಮನೇ ಭಕ್ತ ಸರ್ವಜ್ಞ ಎಂಬ ಸರ್ವಜ್ಞನ ವಚನ ಜ್ಞಾಪಕಕ್ಕೆ ಬಂತು ಕಾರಣ ನಮ್ಮ ಸದ್ಗುರುಗಳು ಹನುಮ ಭೀಮ ಮಧ್ವರ ಅವತಾರವೇ ಅಲ್ಲವೇ ಶ್ರೀ ಬಿಂದು ಮಾಧವ ಸ್ವಾಮೀಜಿಯವರು ಜನಿಸುವ ಹಲವಾರು ವರ್ಷದ ಹಿಂದೆಯೇ ಗುರುಗಳ ವಂಶದಲ್ಲಿ ಮಹಾನುಭಾವನ ಜನನವಾಗುತ್ತದೆ ಆತನ ಕಾಲದಲ್ಲಿ ಈ ಗ್ರಾಮದ ಹೆಸರು ವಿಶ್ವದಲ್ಲೇ ಅಜರಾಮರವಾಗುತ್ತದೆಂದು ಹಠಯೋಗಿಗಳೊಬ್ಬರು ಭವಿಷ್ಯ ನುಡಿದಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ನಿಜ ಸಾಧಕನಿಗೆ ಯಾವ ರೀತಿಯ ಭಯ ಭೂಮಿಯು ಸಹಿಸುವುದು ಅಗೆಯುವುದರ ನೋವು ಮರವು ಸಹಿಸುತ್ತದೆ ಕಡೆಯುವುದರ ನೋವು ಹೀಗೆಯೇ ಸಾಧುವು ಕಠಿಣ ವಚನಗಳನ್ನು ಸಹಿಸಿಕೊಳ್ಳುವನು ಯಾರು ತನ್ನ ಬಗ್ಗೆ ಬಿರು ನುಡಿಗಳನ್ನಾಡುತ್ತಾ ತನಗೆ ಕೆಟ್ಟದ್ದನ್ನು ಬಗೆದರೂ ಅವರ ಬಗ್ಗೆ ಕರುಣೆ ತೋರಿಸುವವನೇ ಸದ್ಗುರು ಇಂಥವನ ಹೃದಯದಲ್ಲಿ ಬ್ರಹ್ಮ
ವಾಸಿಪನೆಂದು ವೇದ ವೇದಾಂಗಗಳು ತಿಳಿಸುತ್ತವೆ. ಇಂಥವನ ಮನಸ್ಸಂಕಲ್ಪಕ್ಕೆ ಬಂದದ್ದು ನಡೆದೇ ತೀರುತ್ತದೆ. ಸ್ವಾಮೀಜಿಯವರು ಸಾಧನಾ ಪಥದಲ್ಲಿದ್ದಾಗ ಅಥವಾ ಆಂಜನೇಯನ ಆವಾಹನೆ ಪ್ರಾರಂಭವಾದ ದಿನಗಳಲ್ಲಿ ಹಲವಾರು ಜನ ಬಿಂದು ಭಟ್ಟರು ಹೊಸ ನಾಟಕ ಮಾಡುತ್ತಿದ್ದಾರೆ ಎಂದು ಕೆಲವರು ನುಡಿದರೆ, ಇನ್ನು ಕೆಲವರು ಬಡತನ ಎಂಥವರನ್ನು ಏನೇನೋ ಮಾಡಿಬಿಡುತ್ತದೆ ಎನ್ನುತ್ತಿದ್ದರು. ಹಲವರು ಭೂತಚೇಷ್ಟೆ ಎಂದರೆ ಭಟ್ಟರ ಮೇಲೆ ಸೀಮೆಗಿಲ್ಲದ ಹನುಮಪ್ಪ ಬರಲ್ಲ ಬಿಡೋ ಅನ್ನುತ್ತಿದ್ದರು. ಇನ್ನೊಂದು ಪಂಗಡದವರು ಬಿಂದು ಭಟ್ಟರನ್ನೇ ನಡೆದಾಡುವ ಹನುಮಂತ ಎಂಬ ಭಾವನೆಯಿಂದ ಪೂಜಿಸತೊಡಗಿದರು. ಹೀಗಿದ್ದಾಗಲೂ ಗುರುಗಳು ಯಾರ ಮಾತಿಗೂ ಸೊಪ್ಪು ಹಾಕುತ್ತಿರಲಿಲ್ಲ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತ ಅವರು ಫಲ ಉಣ್ಣುತ್ತಿದ್ದರು. ಆಂಜನೇಯನ ಪುನಃಪ್ರತಿಷ್ಠಾಪನೆ ಮುಗಿದ ನಂತರ ಹನುಮನ ಖ್ಯಾತಿಯನ್ನರಿತ ಅನೇಕರು ಸಿಹಿಯನ್ನು ಅರಸಿ ಇರುವೆ ಬರುವಂತೆ ನಡೆದಾಡುವ ಆಂಜನೇಯನನ್ನು ಕಾಣಲು ಬರುತ್ತಿದ್ದರು. ಕೆಲವರು ತಮ್ಮ ಕಷ್ಟಕ್ಕೆ ಪರಿಹಾರ ಬಯಸಿ ಬಂದರೆ ಕೆಲವರು ಹನುಮನನ್ನು ನೋಡುವ ಕುತೂಹಲದಿಂದ, ಮತ್ತೆ ಕೆಲವರು ಹನುಮಂತನ ಆವಾಹನೆಯನ್ನು ಪರೀಕ್ಷಿಸಲು, ಮತ್ತೆ ಹಲವರು ಭಗವಂತನ ಸೇವೆಗೈದು ಜನ್ಮ ಸಾರ್ಥಕ ಮಾಡಿಕೊಳ್ಳಲು ಬರುತ್ತಿದ್ದರು. ಬರುತ್ತಿರುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದನ್ನು ಕಂಡ ಸ್ವಾಮೀಜಿಯವರ ಮನಸ್ಸಿನಲ್ಲಿ ಈ ಕ್ಷೇತ್ರಕ್ಕೆ ಬಂದ ಯಾವುದೇ ಭಕ್ತರು ನಿರಾಸೆಯಿಂದ ಹಿಂತಿರುಗಬಾರದು ಎಂಬ ಭಾವನೆ ಉದ್ಭವಿಸಿದಾಗ ನವದೇಗುಲದ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡರು. ಎಲ್ಲ ಅಂತರಂಗ ಭಕ್ತರನ್ನು ಕರೆದು ಮನದಲ್ಲಿ ಬಂದಿರುವ ವಿಚಾರ ತಿಳಿಸಿದಾಗ ಎಲ್ಲರೂ ಸಹಮತದಿಂದ ಒಪ್ಪಿದರು. ದೇಗುಲಕ್ಕೆ ಬೇಕಾದ ಹಣದ ವ್ಯವಸ್ಥೆ, ಶಿಲ್ಪಿ ಮೊದಲಾದುದರ ಬಗ್ಗೆ ಚಿಂತಿಸಲು ಏನೂ ಯೋಚಿಸಬೇಡಿ, ಎಲ್ಲರೂ ನಿಶ್ಚಿಂತರಾಗಿರಿ, ಎಲ್ಲವನ್ನು ಹನುಮಪ್ಪನೇ ಒದಗಿಸಿಕೊಂಡು ಮಾಡಿಕೊಳ್ಳುತ್ತಾನೆ ಎಂದು ಧೈರ್ಯ ತುಂಬಿದರು. ಅವಧೂತ ಸದ್ಗುರು ಶ್ರೀ 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 ಬಿಂದು ಮಾಧವ ಶರ್ಮ ಸ್ವಾಮೀಜಿ ಮಹಾರಾಜ್ ಕೀ ಜೈ.